ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನಿಮಗೆ ಒಂದು ಪ್ರಸಿದ್ಧವಾದಂಥ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗಾಗಲೇ ತಮ್ಮನೇಲಿ ಗೊತ್ತಾಗಿದೆ ಯಾವ ಕ್ಷೇತ್ರ ಅಂತ. ಬಹಳ ಪ್ರಸಿದ್ಧವಾದ ಕ್ಷೇತ್ರ ಇದೆ, ಸಿಗಂದೂರು ಚೌಡೇಶ್ವರಿ ಕ್ಷೇತ್ರ. ಇದು ಸುಮಾರು ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾದಂಥ ಕ್ಷೇತ್ರ. ಶಿವಮೊಗ್ಗದಿಂದ ಸಮೀಪದಲ್ಲಿರೋ 40 ಕಿಲೋಮೀಟರ್ ಸಾಗರದಿಂದ ತುಮರಿ ಎಂಬ ಗ್ರಾಮದಲ್ಲಿ ನೆಲೆಯಾಗಿರುವಂಥ ಈ ತಾಯಿನೇ ಶ್ರೀ ಸಿಗಂದೂರು ಚೌಡೇಶ್ವರಿ ತಾಯಿ. ಶರಾವತಿ ನದಿಯಿಂದ ರೂಪುಗೊಂಡಂಥ ಈ ಲಿಂಗನಮಕ್ಕಿ ಜಲಾಶಯದ ಬ್ಯಾಕ್ ವಾಟರ್ನಲ್ಲಿ ನೆಲೆಸಿರುವಂಥ ಈ ಮಹಾತಾಯಿ ಇರುವುದು ಈ ಕ್ಷೇತ್ರದಲ್ಲಿ. ಈ ಕ್ಷೇತ್ರ ತಾಯಿಯನ್ನು ಚೌಡಮ್ಮ ಎಂದೇ ಪ್ರಸಿದ್ಧವಾಗಿದ್ದಾಳೆ. ಸುಮಾರು 18ನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಆದಂಥ ಸಾಗರ ತಾಲೂಕಿನ ಅಂತ ಹೇಳಿದಾಗ ಶಿವಮೊಗ್ಗ ಜಿಲ್ಲೆಯಿಂದ ತುಮರ್ ಗ್ರಾಮದಲ್ಲಿ ಪಂಚಾಯತಿಯ ಇರುವಂಥ ಗ್ರಾಮವಾಗಿತ್ತು. ಸುಮಾರು 100 ಕುಟುಂಬಗಳು ವಾಸವಾಗಿದ್ದಂಥ ಈ ಕ್ಷೇತ್ರದಲ್ಲಿ ಅವರು ಕೃಷಿಯನ್ನು ಅವಲಂಬಿತವಾದಂಥ ಜನರಾಗಿದ್ದರು. ಆ ಜನರಲ್ಲಿ ತಮ್ಮ ಮುಖ್ಯವಾದಂಥ ಪ್ರಸಿದ್ಧ ಅವರು ಮೇಯ್ನಾಗಿ ಅವರಿದ್ದೇ ಕೃಷಿಯಾಗಿದ್ದು, ನಂತರ ಅವರು ಈ ಬೇಟೆ ಕೂಡ ಆಡ್ತಾಯಿದ್ರು ಅಂತ ಹೇಳಲಾಗತ್ತೆ. ಅಲ್ಲಿ ವಾಸವಾಗಿದ್ದಂಥ ಜನರು ಆ ಗ್ರಾಮದಲ್ಲಿ ಶೇಷಪ್ಪ ನಾಯಕ ಅಂತ ಒಬ್ಬರು ಕುಟುಂಬದ ವಾಸವಾಗಿರ್ತಾರೆ. ಅವರು ಈ ದೇವಿಯ ಮೂಲ ಸ್ಥಾನಕ್ಕೆ ಇದನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣವಾಯಿತು ಅಂತ ಹೇಳಲಾಗತ್ತೆ. ಈಗ ಪ್ರಸ್ತುತವಾಗಿ ಈ ಇದನ್ನು ನೋಡ್ಕೋತಾ ಇರೋರು ಶ್ರೀ ರಾಮಪ್ಪ ಅನ್ನೋರು. ಶ್ರೀ ರಾಮನಪ್ಪರವರು ಧರ್ಮದರ್ಶಿಗಳಾಗಿದ್ದಾರೆ. ಅವರು ಪಂಚಾಯತ್ ಮುಖ್ಯಸ್ಥರಾಗಿಯೂ ಕೂಡ ಜನಪ್ರಸಿದ್ಧರಾಗಿದ್ದಾರೆ. ಮತ್ತು ಅವರ ದೈನಂದಿನ ಪೂಜೆ ಇಲ್ಲಿ ಇದಕ್ಕೆ ಅವರು ಮಾಡೋದಕ್ಕೆ ಇಲ್ಲಿ ಅವರು ಮೇನ್ ಕಾರಣ ಅಂತ ಹೇಳ್ತಾರೆ. ಅವರು ಕಾರಣ ಆಗೋಕ್ಕೆ ಇಲ್ಲಿ ಆ ತಾಯಿ ನೆನೆಸೋದಕ್ಕೆ ಒಂದು ಮುಖ್ಯವಾದ ಕಾರಣ ಕೂಡ ಉಂಟು. ಏನಪ್ಪ ಅಂತಂದರೆ, ಅವರು ಹೇಳಿದಾಗೆ ಕೃಷಿನ ನಂಬಿಕೊಂಡು ಜೊತೆಯಲ್ಲಿ ಬೇಟೆ ಕೂಡ ಆಡ್ತಾಯಿದ್ರು ಅಂತ ಹೇಳಲಾಗ್ತದೆ. ಆ ಬೇಟೆ ಆಡಬೇಕಾದ್ರೆ ಅವರು ಒಂದು ಸ್ಥಳಕ್ಕೆ ಬೇಟೆ ಆಡಬೇಕಾದ್ರೆ ಒಂದು ಜಾಗಕ್ಕೆ ಅವರು ಒಬ್ಬರೇ ಅವರು ಬೇಟೆಗೆ ಹೋಗ್ತಾರೆ. ದಾರಿಯಲ್ಲಿ ಹೋಗ್ತಾ ಏನಾಗುತ್ತೆ, ದಾರಿ ತಪ್ಪು ಹೋಗುತ್ತೆ ಅವರಿಗೆ. ದಾರಿ ತಪ್ಪಿದಾಗ ಅವರು ಸ್ವಲ್ಪ ದೂರ ಹೋದಾಗ ತುಂಬ ಕತ್ಲೆ ಆಗೋಗುತ್ತೆ. ಸೂರ್ಯಾಸ್ತ ಆಗುತ್ತೆ, ಆಗ್ತಾ ಇರೋ ಟೈಮ್ನಲ್ಲಿ ತುಂಬ ಭಯ ಆಗುತ್ತೆ. ಅವ್ರಿಗೆ ಏನು ಮಾಡೋದು ಅಂತ ಗೊತ್ತಾಗದೆ ಅವರು ಚೌಡಮ್ಮ ಅಂತ ಅವರು ತಾಯಿ ಅಂತ ಕೇಳ್ಕೊತಾರೆ. ಆಗ ಕೇಳಿ ಅವರು ತಲೆ ಸುತ್ತು ಕೆಳಗೆ ಬಿದ್ದೋಗ್ತಾರೆ. ಸ್ವಲ್ಪ ಹೊತ್ತು ಜ್ಞಾನ ಬಂದ ನಂತರ ಅವರಿಗೆ ಎದುರಿಗೆ ಒಂದು ಸ್ವರೂಪವು ದೇವಿ ಸ್ವರೂಪದಲ್ಲಿ ಚೌಡಮ್ಮ ಪ್ರತ್ಯಕ್ಷರಾಗಿ, ಏನು ಹೆದರ್ಕೋಬೇಡ, ನಾನು ನಿನ್ನ ಜೊತೆ ಇದ್ದೀನಿ, ನನ್ನನ್ನು ಇಲ್ಲಿ ನೆನೆಸು ಅಂತ ತಾಯಿ ಕೇಳಿಕೊಂಡಾಗ ಅವರು ಇಲ್ಲಿ ಅದನ್ನು ಪ್ರತಿಷ್ಠಾಪನೆ ಇದು ಮಾಡ್ತಾರೆ. ಆ ರೂಪದಲ್ಲಿ ಆ ತಾಯಿಯನ್ನು ಇಲ್ಲಿ ನೆನೆಸ್ತಾರೆ ಅಂತ ಹೇಳಲಾಗತ್ತೆ. ಜೊತೆಗೆ ಯಾವುದೇ ಒಂದು ಜಾತಿ ಭೇದವಿಲ್ಲದಂಥ ಒಂದು ಪೂಜೆ ನಡೀತದೆ, ದೈನಂದಿನ ಪೂಜೆ ನಡೀಬೇಕು ಅಂದಾಗ ನನ್ನ ಕೈಯಲ್ಲಿ ಇದು ಸಾಧ್ಯವಿಲ್ಲ, ಇದರ ಒಂದು ಸಮುದಾಯದವರೇ ಮಾಡಬೇಕು ಅಂತ, ಬ್ರಾಹ್ಮಣರ ಸಮುದಾಯವರೇ ಮಾಡಬೇಕು ಅಂತ ಒಬ್ಬ ಅರ್ಚಕರನ್ನು ಅವ್ರನ್ನ ಪುರೋಹಿತರನ್ನು ನೆನಪು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಆಗುತ್ತೆ. ಆದರೆ ಅವರಿಗೆ ಪರ್ಮಿಷನ್ ಸಿಕ್ಕಿರೋದಿಲ್ಲ, ಅವರ ತಾಯಿಯ ಒಂದು ಇರಲಿಲ್ಲ. ಸ್ವಲ್ಪ ದಿನಗಳ ನಂತರ ಅವರು ದೇವಿಯನ್ನು ಚೌಡೇಶ್ವರಿಯನ್ನು ಪ್ರಾರ್ಥಿಸಿ ಅವರ ಸೂಚನೆಯ ಪ್ರಕಾರ ವಿಧಿವಿಧಾನಗಳ ಪ್ರಕಾರ ಆ ಸ್ಥಳದ ಮೊದಲ ನಂತರ ಈ ದೇವಿಯ ಏನಿತ್ತು ಅದು 1990ರಲ್ಲಿ ಫೆಬ್ರವರಿ 10ನೇ ತಾರೀಕಿನಂದು ಕಾಡಿನ ಮಧ್ಯದಲ್ಲಿರುವಂಥ ಸಿಗಂದೂರಿನಲ್ಲಿ ಈ ದೇವಿನ ಸ್ಥಳಾಂತರಗೊಳಿಸ್ತಾರೆ. ಆದ ನಂತರ ನಿಮಗೆ ಆ ತಾಯಿನ ನೋಡ್ತಾ ಇದ್ದೀರಾ. ಈ ತಾಯಿನೇ ಆಗ ನೆಲೆಸಿದಂಥ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ತಾಯಿ. ದೇವಾಲಯದ ಬಲಭಾಗದಲ್ಲಿ ಭೂತದ ಕಟ್ಟೆ ಅಂತ ಎಂದು ಕರೆಯಲಾಗುತ್ತೆ. ಇಲ್ಲಿ ವೀರಭದ್ರ ಸ್ವಾಮಿ ನೆಲೆ ನಿಂತು ಕಾಪಾಡ್ತಾ ಇದ್ದಾನೆ ಎಂಬ ನಂಬಿಕೆ. ಮತ್ತೊಂದು ಕಡೆ ಬಲಭಾಗದಲ್ಲಿ ಶ್ರೀ ಶನೀಶ್ವರ ಮತ್ತು ಶ್ರೀ ರಕ್ತೇಶ್ವರಿ ದೇವಸ್ಥಾನ ಕಂಡುಬರುತ್ತೆ. ನಿಮಗೆ ತುಂಬ ಇಷ್ಟು ಪ್ರಜ್ವಲಿಸ್ತಾ ಕಾಣಿಸ್ತಾ ಇದ್ದಲ್ಲ ತಾಯಿ. ಪ್ರತಿನಿತ್ಯ ನಿಮಗೆ ಸಾವಿರಾರು ಭಕ್ತಾದಿಗಳು ಬರ್ತಾರೆ. ಬೆಂಗಳೂರಿನಿಂದ ಆಗಲಿ ಸುಮಾರು ಪ್ಲೇಸ್ಗಳಿಂದ ಇದೇ ಕ್ಷೇತ್ರಕ್ಕೆ ಬರ್ತಾರೆ. ಬಹಳ ಪ್ರಸಿದ್ಧವಾದಂಥ ಕ್ಷೇತ್ರವಾದ್ದರಿಂದ ಇಲ್ಲಿ ನೀವು ಇಲ್ಲಿಗೆ ಬರಬೇಕಾದ್ರೆ ನಾನು ನೀವಾಗಲೇ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಲಾಂಚ್ ಮೂಲಕ ಬರಬೇಕು. ಸಾಗರ ಬಂದ ಇಲ್ಲಿಗೆ ಬಂದರೆ ಅಲ್ಲಿ ಲಾಂಚ್ ನೀರಿನಲ್ಲಿ ಆ ಕಾಡಿಗೆ ಎಂಟ್ರಿ ಆಗಬೇಕಂದ್ರೆ ನಿಮಗೆ ದೇವಿ ನೋಡಬೇಕಂದ್ರೆ ಆ ಲಾಂಚಲ್ಲಿ ಬಂದರೆ ಲಾಂಚ್ ನಿಮಗೆ ಸುಮಾರು 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ 10 ರೂಪಾಯಿ ಕೊಟ್ಟು ಇಲ್ಲಿ ಕ್ಷೇತ್ರಕ್ಕೆ ಬಂದು ತಾಯಿಯ ದರ್ಶನ ಪಡೆಯಬಹುದು. ಬೆಂಗಳೂರಿನಿಂದ ಕೂಡ ನಿಮಗೆ ಸತತವಾಗಿ ಬಸ್ಗಳ ನಿಮಗೆ ಅನುಕೂಲಗಳಿದೆ. ನೋಡಿ, ನಾವು ಹೋದಾಗ ತುಂಬ ಜನ ಇದ್ದರು, ಆ ಜನ ಸೇರಿದರು. ಇಲ್ಲಿ ಅನ್ನದಾನ ನಡೆಯುತ್ತೆ, ಪ್ರತಿದಿನ ಅನ್ನದಾನ ಇರುತ್ತೆ ಇಲ್ಲಿ. ಪ್ರತಿದಿನ ದೇವಿಯ ಟೈಮಿಂಗ್ಸು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ. ಆ ತಾಯಿಯ ಕ್ಷೇತ್ರಕ್ಕೆ ಬನ್ನಿ ನೋಡಿ, ಇದೇ ಲಾಂಚು, ಇದರಲ್ಲೇ ನೀವು 10 ರೂಪಾಯಿ ಕೊಟ್ಟು ಆ ಕ್ಷೇತ್ರಕ್ಕೆ ಹೋಗಬಹುದು. ಇಲ್ಲಿ ಕಾರಲ್ಲಿ ಅದು ಬಂದಿದ್ದರೆ ಸ್ವಂತ ಗಾಡಿಯಲ್ಲೂ ಹೋಗಬಹುದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.
ಭಾಳ ಪ್ರಸಿದ್ಧವಾದ ಕ್ಷೇತ್ರ ಅಂತ ನಿಮಗಿಷ್ಟ ಆಗಿದೆ ಅಂತ ಅನ್ಕೋತಾ ನಾನು ಮತ್ತೊಮ್ಮೆ ನಿಮಗೆ ಇನ್ನೊಂದು ಪ್ರಸಿದ್ಧವಾದಂಥ ಕ್ಷೇತ್ರದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಗೆ ಅನುಮತಿ ಕೊಡಿ. ಆ ದೇವಿ ಚೌಡೇಶ್ವರಿ ತಾಯಿ ಚೌಡಮ್ಮ ದೇವಿ ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಂದ ಬೀಳ್ಕೊಡ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.